ನಮಸ್ಕಾರ ರೀ ಎಲ್ಲರಿಗೂ, ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ. ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂದ್ರೆ, ಈ ಬ್ಯಾಸಗಿಗೆ ಎಲ್ಲರೂ ಮಜ್ಜಿಗೆ ಸಾರು, ಮಜ್ಜಿಗೆ ಅಂಬ್ರ, ರಾಗಿ ಅಂಬ್ಲಿ ಈ ಥರ ಮಾಡೇ ಮಾಡ್ತಿರ್ತಾರೆ. ಸೊ ಇವತ್ತು ಈ ಬ್ಯಾಸಗಿಗೆ ನಮ್ಮ ಅತ್ತಿ ಕೈಯಾಗಿನ ಉಳ್ಳಾಗಡ್ಡಿ ಮಜ್ಜಿಗೆ ಸಾರು ರೆಸಿಪಿನ ಶೇರ್ ಮಾಡ್ಕೊಳಕತ್ತೈತಿ. ಹೌದು, ಅವ್ರ ಕೈಯಾಗಂತೂ ಇನ್ನೂ ರುಚಿ ಆಕತಿ. ಅವ್ರು ಯಾವ ರೀತಿ ಮಾಡ್ತಾರಂಥೇಳಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತಾರು. ಬರ್ರಿ, ಹಂಗಾದ್ರೆ ತಡ ಮಾಡೋದು ಬೇಡ. ಅವ್ರು ಹೆಂಗೆ ಮಾಡ್ತಾರೋ, ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾರೋ ಅಂತ ನೋಡೋಣ. ಈ ಉಳ್ಳಾಗಡ್ಡಿ ಮಜ್ಜಿಗೆ ಸಾರು ಮಾಡೋಕ್ಕೆ 1 ಕಪ್ಪಷ್ಟು ಮೊಸರು ತೊಗೊಂಡತ್ತಿ. ಇದು 1/2 ಲೀಟ್ರ್ ಐತೆ ನೋಡಿರಿ ಮೊಸರು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ರೀ. ನಾವಿಲ್ಲೇ ಕಲ್ಲುಪ್ಪು ತೊಗೊಂಡೇವಿ, ನೀವು ಪುಡಿ ಉಪ್ಪನ್ನು ಕೂಡ ತೊಗೋಬೋದು. ಕಲ್ಲುಪ್ಪನ್ನು ತೊಗೊಳೋದ್ರಿಂದ ರುಚಿ ಜಾಸ್ತಿ ಇರ್ತತಿ, ಹಾಗಾಗಿ ಕಲ್ಲುಪ್ಪನ್ನು ತೊಗೊಂಡೈತಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕ್ರಿ, 2 ಎಸಳಷ್ಟು ಕರಿಬೇವು ಬೇಕ್ರಿ. ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿ, ನಿಮ್ಗೆ ಮಜ್ಜಿಗೆ ಸಾರು ಖಾರ ಖಾರವಾಗಿ ಬೇಕಂದ್ರೆ ಇನ್ನೊಂದೆರಡು ಹಸಿಮೆಣಸಿನ್ಕಾಯಿನ ತೊಗೋಬೋದು. 1 ಇಂಚಷ್ಟು ಶುಂಠಿ ತೊಗೊಂಡತ್ರಿ. ಅದಾದಮೇಲೆ 1 10 ರಿಂದ 12 ಎಸಳು ಬೆಳ್ಳುಳ್ಳಿ ಬೇಕ್ರಿ. 1/2 ಚಮಚದಷ್ಟು ಸಾಸಿವೆ, 1 ಚಮಚ ಜೀರಿಗೆ, ಹಂಗೆ ಒಗ್ಗರಣೆಗೆ 1 ದೊಡ್ಡ ಚಮಚದಷ್ಟು ಎಣ್ಣೆ ಬೇಕ್ರಿ. ಅದಾದಮೇಲೆ ಸಣ್ಣ ಉಳ್ಳಾಗಡ್ಡಿನ ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡತ್ರಿ. ಎಷ್ಟು ಸಾಧ್ಯ ಆಗ್ತೈತಲ್ಲ ಅಷ್ಟು ಸಣ್ಣದಾಗೆ ಕಟ್ ಮಾಡಿ ಇಟ್ಕೋರಿ. ಈಗ ನೋಡ್ರಿ, ಮಜ್ಜಿಗೆ ಸಾರು ಮಾಡೋಕ್ಕೆ ನಮ್ಮ ಅತ್ತಿ ರೆಡಿಯಾಗಿ ಕುಂತಾರು. ಎಲ್ಲ ಇಂಗ್ರೀಡಿಯೆಂಟ್ಸ್ನು ಇಟ್ಕೊಂಡಾರ ನೋಡ್ರಿಲ್ಲೇ, ಕುಟ್ಟಾಕೆ ರೆಡಿ ಆಗಿದ್ದಾರು. ಅವ್ರು ಮಾಡೋ ಅಡುಗೆ ಒಳಗೆ ಹೆಚ್ಚಾಗಿ ಈ ಕಲ್ಲೊಳಗೆ ಕುಟ್ಟಿನ ಅವರು ಮಾಡೋದು. ಉಳ್ಳಾಗಡ್ಡಿ ಮಜ್ಜಿಗೆ ಸಾರು ಮಾಡೋಕ್ಕೆ ನೋಡ್ರಿ, ಈಗ ಖಾರ ರೆಡಿ ಮಾಡಿ ಇಟ್ಕೊಳತ್ತಾರು. 1 5 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಾರು. ಅದಾದಮೇಲೆ ಒಂದು ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಂಡು ಈಗ ಚೆಂದಾಗಿ ಕುಟ್ಕೋತಾರು. ಕಲ್ಲುಪ್ಪು ಹಾಕೋದ್ರಿಂದ ಹಸಿಮೆಣಸಿನ್ಕಾಯಿ ಲಘು ಸಣ್ಣ ಆಗ್ತೈತಿ, ಹಾಗಾಗಿ ಈ ಥರ ಕಲ್ಲುಪ್ಪು ಸೇರಿಸ್ಕೊಂಡು ಕುಟ್ಕೋತಾರು. ನೋಡ್ರಿ, ಈಗ ಚೆಂದಾಗೆ ಅರ್ಕೋಬೇಕು. ತುಂಬ ಜನ ಈ ಕಲ್ಲು ನೋಡಿದಾಗ ಎಲ್ಲರೂ ಕೇಳ್ತಾನೆ ಇರ್ತೀರಿ, ಈ ಕಲ್ಲು ಎಲ್ಲಿ ಸಿಗ್ತೈತೆ ಅಂಥೇಳಿ. ಕುಟ್ಟೋ ಕಲ್ಲು ಇದು ಉತ್ತರ ಕರ್ನಾಟಕದ ಸೈಡು ಎಲ್ಲ ಹಳ್ಳಿ ಸಂತೆ ಒಳಗೆ ಸಿಗ್ತೈತಿ. ಸಿಟಿ ಸೈಡ್ ಹೋದ್ರೆ ಅಲ್ಲೂ ಕೂಡ ಮಾರ್ಕೆಟ್ನಾಗ ಸಿಗ್ತೈತಿ. ಬಟ್ ನಾನು ಮೈಸೂರು ಬೆಂಗಳೂರು ಸೈಡ್ ಅಂತೂ ಎಲ್ಲೂ ನೋಡಿಲ್ಲ ಎಲ್ಲಿ ಸಿಗ್ತೈತೆ ಅಂತ. ಯಾರಿಗಾದರೂ ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿ ಹೇಳ್ಬೋದು. ನಾನಂತೂ ಈ ಕಡೆ ನೋಡಿಲ್ಲ. ನೋಡಿಗೆ ಚೆನ್ನಾಗಿ ಅರ್ಕೋಬೇಕು ಹಸಿಮೆಣಸಿನ್ಕಾಯಿನ. ಈ ಬ್ಯಾಸಗಿಗೆ ಮಜ್ಜಿಗೆ ಸಾರು, ಮಜ್ಜಿಗೆ ಅಂಬ್ಲಿ ಈ ಥರ ಏನಾದರೂ ಕುಡಿಬೇಕಂತ ಅನಿಸೆ ಅನಿಸ್ತಿರ್ತೈತಿ. ಯಾರಿಗೂ ಬಿಸಿ ಬಿಸಿ ಅಡುಗೆ ಅಂತೂ ತಿನ್ನೋಕ್ಕಾಗೋದಿಲ್ಲ, ಹಾಗಾಗಿ ಈ ಮಜ್ಜಿಗೆ ಸಾರು ಅಂತೂ ಭಾಳ ರುಚಿ ಇರ್ತೈತೆ ಅಂತ ಹೇಳ್ಬೋದು ಅನ್ನೋದ್ ಜೊತೆ. ಮತ್ತು ಹಂಗೆ ಕುಡಿಯೋಕ್ಕೂ ರುಚಿ ಇರ್ತೈತೆ ಅಷ್ಟು. ಅದಾದಮೇಲೆ ನೋಡ್ರಿ, ಈಗ 1 ಇಂಚಷ್ಟು ಶುಂಠಿ ಹಾಕ್ಕೊಂಡು ಇದನ್ನು ಕೂಡ ಚೆಂದಾಗೆ ಜಜ್ಕೊಳತ್ತಾರು. ಈ ಶುಂಠಿ ಹಾಕೋದ್ರಿಂದ ಒಳ್ಳೆ ಘಮ ಬರ್ತದೆ ಮಜ್ಜಿಗೆ ಸಾರಿಗೆ. ಮತ್ತು ಮಜ್ಜಿಗೆ ಸಾರೊಳಗೆ ಈ ಶುಂಠಿ ಹಾಕೋದ್ರಿಂದ ನಮ್ಮ ದೇಹಕ್ಕೂ ತುಂಬಾ ಒಳ್ಳೆಯದು. ಇವತ್ತು ಅವರು ಮೊದಲಿನಿಂದ ಯಾವ ಥರ ಈ ಬ್ಯಾಸಗಿಗೆ ಮಜ್ಜಿಗೆ ಸಾರನ್ನ ಮಾಡ್ತಾರಲ್ಲ ಅದೇ ರೀತಿ ನಿಮ್ಮ ಜೊತೆ ಅವರು ಉಳ್ಳಾಗಡ್ಡಿ ಮಜ್ಜಿಗೆ ಸಾರನ್ನ ಶೇರ್ ಮಾಡ್ಕೊಳತ್ತಾರು. ಇವತ್ತಿನ ರೆಸಿಪಿ ಒಂದು ಸ್ಪೆಷಲ್ ರೆಸಿಪಿ ಅಂತ ಹೇಳ್ಬೋದು. ಈ ಬ್ಯಾಸಗಿಗೆ ಮಜ್ಜಿಗೆ ಸಾರನ್ನ ಡಿಫ್ರೆಂಟಾಗಿ ಮಾಡಬೇಕು, ಯಾವ ಥರ ಮಾಡೋದು ಅಂತ ಯೋಚನೆ ಮಾಡ್ತಿರ್ತೀರಿ, ಅಂಥವ್ರಿಗೆ ಭಾಳ ಯೂಸ್ಫುಲ್ ಆಗ್ತೈತೆ ಅಂತ ಹೇಳ್ಬೋದು. ಈಗ ಬೆಳ್ಳುಳ್ಳಿನೂ ಕೂಡ ಚೆಂದಾಗೆ ಜಜ್ಕೋಬೇಕು. ಬೆಳ್ಳುಳ್ಳಿ, ಶುಂಠಿ ಮತ್ತು ಈ ಕರಿಬೇವು ಇದೆಲ್ಲ ನಮ್ಮ ದೇಹಕ್ಕೆ ಭಾಳ ಚಲೋ ರೀ. ಬೆಳ್ಳುಳ್ಳಿನೂ ಚೆಂದಾಗೆ ಜಜ್ಕೋಬೇಕ್ರಿ. ಪೂರ್ತಿ ಪೇಸ್ಟ್ ಆಗೋ ಅವಶ್ಯಕತೆ ಇಲ್ಲ, ಅರ್ಧಂಬರ್ಧ ಕುಟ್ಕೋಬೇಕು. ಬೆಳ್ಳುಳ್ಳಿನ ಕುಟ್ಕೊಂಡಾದ್ಮೇಲೆ ನಾನು 2 ಎಸಳು ಕರಿಬೇವು ತೊಗೋಬೇಕು ಅಂತ ಹೇಳಿದ್ನಿ, ಅದ್ರಾಗ 1 ಎಸಳು ಕರಿಬೇವನ್ನ ಕುಟ್ಕೊಳಕ್ಕೆ ತೊಗೋಬೇಕು. 1 ಎಸಳು ಕರಿಬೇವನ್ನ ಒಗ್ಗರಣೆಗೆ ಯೂಸ್ ಮಾಡ್ಕೋಬೇಕು. ಕರಿಬೇವನ್ನು ಕೂಡ ಏನು ಪೇಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಜಸ್ಟ್ ಅರ್ಧಂಬರ್ಧ ಕುಟ್ಕೋಬೇಕು. ನಾವು ಮಜ್ಜಿಗೆ ಸಾರಿಗೆ ಹಾಕಿದಾಗ ಅದು ರಸ ಬಿಡ್ತತಿ, ನಾವು ಇನ್ಡೈರೆಕ್ಟಾಗಿ ಕರಿಬೇವನ್ನು ತಿಂದಂಗೂ ಆಗ್ತತಿ, ನಮ್ಮ ಕೂದಲಿಗೂ ತುಂಬಾ ಒಳ್ಳೆಯದು ಅದು ಕರಿಬೇವು. ಮತ್ತು ರುಚಿನೂ ಹೆಚ್ಚು ಕೊಡ್ತತಿ ಮಜ್ಜಿಗೆ ಸಾರೊಳಗೆ. ಇದನ್ನು ಕೂಡ ಚೆಂದಾಗೆ ಕುಟ್ಕೋಬೇಕು. ಈಗ ನೋಡ್ರಿ, ಕುಟ್ಕೊಂಡಾಯಿತು. ಕುಟ್ಕೊಂಡಿರೋ ಪೇಸ್ಟನ್ನು ಒಂದು ಬೌಲ್ಗೆ ತೆಗೆತಾರು. ಈಗ ಸಣ್ಣದಾಗೆ ಕಟ್ ಮಾಡ್ಕೊಂಡಿರೋ ಉಳ್ಳಾಗಡ್ಡಿನ ಜಸ್ಟ್ ಲೈಟಾಗೆ ಜಜ್ಕೋಬೇಕು. ಪೂರ್ತಿ ಅದು ಪೇಸ್ಟ್ ಆಗೋ ಥರ ಕುಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಜಸ್ಟ್ ಲೈಟಾಗಿ ಆ ಉಳ್ಳಾಗಡ್ಡಿ ಏನು ನಾವು ಸಣ್ಣದಾಗೆ ಕಟ್ ಮಾಡ್ಕೊಂಡವಲ್ಲ ಆ ಶೇಪ್ ಹೋಗ್ದಂಗೆ ಪ್ರೆಸ್ ಮಾಡ್ಕೊಂಡು ಲೈಟಾಗೆ ಜಜ್ಕೋಬೇಕು. ಹಂಗೆ ಹಸಿ ಹಸಿ ಉಳ್ಳಾಗಡ್ಡಿ ಹಾಕೋದ್ಕಿಂತ ಇದನ್ನು ಈ ಥರ ಕುಟ್ಟಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡ್ತತಿ ಮಜ್ಜಿಗೆ ಸಾರಿಗೆ ಉಳ್ಳಾಗಡ್ಡಿ. ನೋಡ್ರಿ, ಇದನ್ನು ಕೂಡ ಒಂದು ಬೌಲಿಗೆ ತೆಗೆದಿಟ್ಕೋಬೇಕು. ಜಸ್ಟ್ 1 10 ಸೆಕೆಂಡ್ ಲೈಟಾಗಿ ಕುಟ್ಕೊಂಡ್ರೆ ಸಾಕು. ಈಗ ನೋಡ್ರಿ, ಮೇನ್ ಕೆಲಸ ನಡೆದತಿ. ಅದೇನಪ್ಪ ಅಂದ್ರೆ ಮಜ್ಜಿಗೆ ಮಾಡ್ಕೋಬೇಕು. ಮಜ್ಜಿಗೆ ಇಲ್ಲದ ಮಜ್ಜಿಗೆ ಸಾರು ಹೆಂಗಾಗ್ತತ್ರಿ? ಈಗ 1/2 ಲೀಟ್ರ್ ಮೊಸರು, ಅದನ್ನು ಒಂದು ಪಾತ್ರೆಗೆ ಹಾಕಿ ಯಾವ ಕಪ್ ಒಳಗೆ ಮೊಸರು ಹಾಕಿತ್ತಲ್ಲ ಅದ ಕಪ್ ಒಳಗೆ 3 ಕಪ್ಪಷ್ಟು ನೀರನ್ನು ಸೇರಿಸ್ಕೊಳತತಿ. ಕರೆಕ್ಟಾಗಿ 3 ಕಪ್ ಹಾಕಿಬಿಟ್ರೆ
ಗಟ್ಟಿನೂ ಆಗ್ತದೆ ಮಜ್ಜಿಗೆ, ನೀರು ನೀರೂ ಆಗೋದಿಲ್ಲ, ಭಾಳ ಗಟ್ಟಿ ಗಟ್ಟಿನೂ ಆಗೋದಿಲ್ಲ ಮಜ್ಜಿಗೆ. ಸ್ವಲ್ಪ ಕಲ್ಲುಪ್ಪು ಸೇರಿಸ್ಕೊಂಡು ಮ್ಯಾಲ ಬುರುಕು ಬರಬೇಕು ಅಲ್ಲಿವರೆಗೂ ಚೆಂದಾಗೆ ಈ ಥರ ಮಜ್ಜಿಗೆನ ಕಡ್ಕೋಬೇಕು. ನಾವು ಮಿಕ್ಸಿ ಒಳಗೆ ಹಾಕಿ ಮಜ್ಜಿಗೆ ಕಡಿಯೋದಕ್ಕಿಂತ ಕೈಯಿಂದ ಕಡಿದ್ರೇ ಅದು ಒಳ್ಳೆ ಟೇಸ್ಟ್ ಕೊಡ್ತತಿ ನೋಡ್ರಿಗ. ಚೆಂದಾಗೆ ಕಡ್ಕೊಳತ್ತಾರೋ ನೊರೆ ಬರೋವರೆಗೂ. ಹಂಗೆ ನಿನ್ನೆ ಬಿಸುಕಲ್ ಪದ ಹಾಡಿದ್ರು ನೀವೆಲ್ಲ, ಭಾಳ ಇಷ್ಟಪಟ್ಟಿದ್ರಿ. ಇವತ್ತು ಕೂಡ ಒಂದೆರಡು ಬಿಸುಕಲ್ ಪದ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತಾರೋ. ಮಾವಿನ ಹಿಡಿ ಚಂದ, ಮಾವಿನ ಬಿಡಿ ಚಂದ, ಪಿಂಜರದಾಗೆರಡಗಿನಿ ಚಂದ, ಪಿಂಜರದಾಗೆರಡಗಿನಿ ಚಂದ, ಪಿಂಜರದಾಗೆರಡಗಿನಿ ಚಂದ, ನನ್ನ ಮನೆಯ ಹೆಣ್ಣ ಮಕ್ಕಳ ಚೆನ್ಮಣಿ ಚಂದ, ಹೆಣ್ಣ ಮಕ್ಕಳ ಮಣಿ ಚಂದ, ಶಿವಣ್ಣನ್ನು ನೆನೆದರ ಸಿಡ್ಡಲಿ ಬಯಲಾದೆ ಬಂದ ಕಂಟಕ ಕಡಿಕಾದೆ, ಬಂದ ಕಂಟಕ ಕಡಿಗಾದೆ, ಬಂದ ಕಂಟಕ ಕಡಿಗಾದಿ, ನನ್ನ ಮನವ ಶಿವನನ್ನು ಶಬ್ದ ಮರಿಬ್ಯಾಡ, ಶಿವನನ್ನು ಶಬ್ದ ಮರಿಬ್ಯಾಡ. ಆತ್ಬಿಡ ಸಾಕು. ಸೊ ಫೈನಲ್ ಆಗಿ ನೋಡ್ರಿ ಮಜ್ಜಿಗೆ ಕೂಡ ರೆಡಿ ಆದವು. ನೋರಿ ಎಷ್ಟು ಚಂದ ಬಂದೈತೆ ಅಂತ ನಿಮ್ಗೆ ಅನ್ಸತ್ತಿರ್ಬೋದು. ಈ ಥರ ನೊರಿ ಬಂದ್ರನ ಮಜ್ಜಿಗೆ ರುಚಿ ಭಾಳ ಅಂತ ಹೇಳ್ಬೋದು. ಬರ್ರಿ ಈಗ ಮಜ್ಜಿಗೆಗೆ ಒಗ್ಗರಣೆ ಮಾಡ್ಕೋತಾರೋ. ಒಗ್ಗರಣೆ ಮಾಡೋಕ್ಕೆ ಒಂದು ಸಣ್ಣ ಪಾತ್ರೆ ಒಳಗೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಹಾಕೋತಾರೆ. ಈಗ ಎಣ್ಣೆ ಚೆಂದಾಗಿ ಕಾದ್ಮೇಲೆ ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಳತ್ತಾರೋ. ಸಾಸಿವೆ ಅರ್ಧ ಚಮಚ ಸಾಕು, ಜಾಸ್ತಿ ಹಾಕಿದ್ರೆ ಕಹಿ ಕಹಿ ಆದಂಗೆ ಆಕತಿ. ಸಾಸಿವೆ ಚಿಟಪಟ ಆದಮೇಲೆ ಒಂದು ಚಮಚದಷ್ಟು ಜೀರಿಗೆ ಹಾಕ್ಕೊಳತತಿ. ಜೀರಿಗೆ ಜಾಸ್ತಿ ಇದ್ರೆ ಮಜ್ಜಿಗೆ ಸಾರು ರುಚಿ ಜಾಸ್ತಿ ಆಕತಿ. ಆಮೇಲೆ ಒಂದು ಎಸಳಷ್ಟು ಕರಿಬೇವು ಹಾಕ್ಕೊಳತತಿ. ಕರಿಬೇವು ಹಾಕಿದ ತಕ್ಷಣ ಗ್ಯಾಸ್ ಸ್ಟೌವ್ ಆಫ್ ಮಾಡಿ ಮಜ್ಜಿಗೆಗೆ ಹಾಕಿಬಿಡ್ಬೇಕು ಒಗ್ಗರಣೆನ. ಇಲ್ಲಾಂದ್ರೆ ಸಾಸಿವೆ ಜೀರಿಗೆ ಕಹಿ ಆದಂಗೆ ಆಗಿಬಿಡ್ತಾವೆ ನೋಡ್ರಿ. ಈಗ ಮಜ್ಜಿಗೆಗೆ ಒಗ್ಗರಣೆ ಮಿಕ್ಸ್ ಮಾಡ್ಕೊಂಡಾಯಿತು. ಈಗ ಆಲ್ರೆಡಿ ಖಾರ ಎಲ್ಲ ನಾವು ಕುಟ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳತತ್ತಿ ಮಜ್ಜಿಗೆಗೆ. ಇದನ್ನು ಒಗ್ಗರಣೆ ಒಳಗೆ ಹಾಕೋ ಅವಶ್ಯಕತೆ ಇಲ್ಲ, ಖಾರನ ಜಸ್ಟ್ ಮಜ್ಜಿಗೆಗೇನೆ ಸೇರಿಸ್ಬಿಡ್ಬೇಕು. ಈಗ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ರೀ. ಅದಾದಮೇಲೆ ಸಣ್ಣದಾಗೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳತತ್ತಿ. ಈಗ ಕೊನೆಯದಾಗಿ ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಏನು ಜಜ್ಕೊಂಡಿದ್ವಲ್ಲ ಲೈಟಾಗಿ ಅದನ್ನು ಮಜ್ಜಿಗೆಗೆ ಸೇರಿಸ್ಕೊಳತ್ತಾರೋ. ಇದು ಒಂದು ಒಳ್ಳೆ ಟೇಸ್ಟ್ ಕೊಡ್ತೈತೆ ಅಂತ ಹೇಳ್ಬೋದು ಈ ಮಜ್ಜಿಗೆ ಸಾರಿಗೆ. ನೀವು ಹೊರಗಡೆ ದನದ ಬಂದಾಗ ಈ ಮಜ್ಜಿಗೆ ಕುಡಿದ್ಬಿಟ್ರೆ ಏನು ರುಚಿ ಅಂತೀರಿ, ಅಬ್ಬಾ ಸೂಪರ್ ಅಂತ ಹೇಳ್ಬೋದು. ಅಷ್ಟು ಟೇಸ್ಟ್ ಇರ್ತೈತಿ. ಉಳ್ಳಾಗಡ್ಡಿ ಹಾಕಿರೋದ್ರಿಂದ, ಶುಂಠಿ ಬೆಳ್ಳುಳ್ಳಿ ಹಾಕಿರೋದ್ರಿಂದ ಒಳ್ಳೆ ಘಮ ಕೂಡ ಬರ್ತೈತಿ, ಬಾಯಾಗೂ ಅಷ್ಟು ರುಚಿ ಕೊಡ್ತೈತೆ ಅಂತ ಹೇಳ್ಬೋದು. ಈ ಥರ ಮಜ್ಜಿಗೆ ಸಾರು ನೀವು ಮಾಡಿರಿ. ನಾವೆಲ್ಲ ಮೊದಲು ಮಜ್ಜಿಗೆ ಸಾರು ಮಾಡ್ಕೊಂಡು ಹೊರಗೆ ತೊಗೊಂಡು ಹೋಗ್ತಿದ್ದೀವಿ, ಕೆಳಗೆ ಕುಂತು ಊಟ ಮಾಡ್ತಿದ್ದೀವಿ, ಭಾಳ ರುಚಿ ಇರ್ತೈತೆ ರೀ. ನೀವು ಮಾಡಿರಿ, ಮಾಡ್ಕೊಂಡು ತಿನ್ನಿರಿ. ನಾವು ನೀವು ಮತ್ತೆ ಭೇಟಿ ಆಗೋಣ ರೀ. ನಮಸ್ಕಾರ ರೀ, ಚರಣ್ರಿ.